ಫೋಲಿಕ್ ಆ್ಯಸಿಡ್ ಫಿಸಿಯಾಲಜಿ ಆ್ಯಂಡ್ ಮೆಟಬಾಲಿಸಮ್ ಈ ಪೋಲಿಕ್ ಆ್ಯಸಿಡು ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ ಸೇಮ್ ವಿಟಮಿನ್ ಬಿ ಟ್ವೆಲ್ ಥರನೇ ಇದು ಲಾರ್ಜ್ ಬವಲಲ್ಲಿ ಬ್ಯಾಕ್ಟೀರಿಯಾಯಿಂದ ಪ್ರೊಡ್ಯೂಸ್ ಆಗ್ತದೆ ಬಟ್ ಅಲ್ಲಿ ಅಬ್ಸಾರ್ಬ್ ಆಗೋದಿಲ್ಲ ಸೊ ಇದೊಂದು ಸೋರ್ಸಸ್ ಏನೇನು ಔಟ್ಸೈಡ್ ಸೋರ್ಸಸ್ಸೇ ಇದಕ್ಕೂ ನಮಗೆ ಸೊ ಪ್ಲ್ಯಾಂಟ್ಸು ಗ್ರೀನ್ ಲೀಫಿ ವೆಜಿಟೇಬಲ್ಸು ಪ್ಲ್ಯಾಂಟ್ಸಲ್ಲಿ ಮೇಯ್ನ್ಲಿ ಆನಂತರ ಬ್ಯಾಕ್ಟೀರಿಯಾ ಮತ್ತು ಸೇಮ್ ಅನಿಮಲ್ ಟಿಶ್ಯೂಸ್ ಲೈಕ್ ಮೀಟ್ ಲಿವರ್ ಕಿಡ್ನಿ ಅನಿಮಲ್ ಟಿಶ್ಯೂಸ್ ಅದರಿಂದ ನಮಗೆ ಫೋಲಿಕ್ ಆ್ಯಸಿಡ್ ಸಿಗ್ತದೆ ಇದು ಎಲ್ಲಿ ಅಬ್ಸಾರ್ಬ್ ಆಗ್ತದೆ ಇಲ್ಲಿ ಅಲ್ಲಿ ಅಪ್ಪರ್ ಜಜುನಮಲ್ಲಿ ಆ್ಯಂಡ್ ಲಿಟ್ಲ್ ಬಿಟ್ಟಿಂದ ಲೋವರ್ ಜಜುನಮಲ್ಲಿಯೂ ಅಬ್ಸರ್ವ್ ಆಗ್ತದೆ ಇದು ಎಲ್ಲಿ ಸ್ಟೋರ್ ಆಗ್ತದೆ ಇದು ರೆಡ್ ಬ್ಲಡ್ ಸೆಲ್ಸಲ್ಲಿ ಲಿವರಲ್ಲಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ರೆಡ್ ಬ್ಲಡ್ ಸೆಲ್ಸಲ್ಲಿ ಸ್ಟೋರ್ ಆಗ್ತದೆ ಈ ಪೋಲಿಕ್ ಆ್ಯಸಿಡ್ ವಿಚ್ ಇಸ್ ಸ್ಟೋರ್ಡ್ ಇನ್ ದ ರೆಡ್ ಬ್ಲಡ್ ಸೆಲ್ಸ್ ಓನ್ಲಿ ಇಸ್ ಮೇನ್ಲಿ ಯೂಸ್ಡ್ ಫಾರ್ ಇಟ್ಸ್ ಫಂಕ್ಷನ್ಸ್ ಸೊ ಈಗ ಫಂಕ್ಷನ್ಸ್ಗೆ ಹೋಗುವ ಈ ಫಂಕ್ಷನ್ಸ್ ಅಲ್ಲಿ ಇದೆ ಬೋತ್ ಆರ್ ಟು ಇಂಪಾರ್ಟೆಂಟ್ ಫಂಕ್ಷನ್ಸ್ ಬಿಕಾಸ್ ಈ ಫಂಕ್ಷನ್ಸ್ ಎ ಬೇಸಿಸ್ ಆಫ್ ದ ಫಾರ್ಮೇಶನ್ ಆಫ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಡಿ ಎನ್ ಎ ಈ ಫಂಕ್ಷನ್ಸ್ ಅಫೆಕ್ಟ್ ಆಗಿನ ಡಿ ಎನ್ ಎ ಸಿಂಥಸಿಸ್ ಅಫೆಕ್ಟ್ ಆಗಿಬಿಡ್ತದೆ ಸೊ ಫಸ್ಟ್ ಬರೋದು ಯಾವುದು ಥೈಮಿಡಿಲೇಟ್ ಸಿಂಥಟೇಸ್ ರಿಯಾಕ್ಷನ್ ಥೈಮಿಡಿಲೇಟ್ ಸಿಂಥಟೇಸ್ ರಿಯಾಕ್ಷನ್ ಅಂದರೆ ಇದು ಡಿ ಯು ಎಮ್ ಪಿಗೆ ಡಿ ಟಿ ಎಮ್ ಪಿಯಲ್ಲಿ ಕನ್ವರ್ಟ್ ಮಾಡ್ತದೆ ಇಲ್ಲಿ ನಮಗೆ ಬೇಕಾಗಿದ್ದೇನು ಮಿಥೈಲ್ ಟಿ ಹೆಚ್ ಎಫ್ ಟೆಟ್ರಾ ಹೈಡ್ರೋಫೋಲೇಟ್ ಬೇಕಾಗ್ತದೆ ನೆಕ್ಸ್ಟ್ ಬರೋ ರಿಯಾಕ್ಷನ್ ಏನು ಹೋಮೋಸಿಸ್ಟಿನಿಂದ ಮಿಥಿಯೋನೈನ್ಗೆ ಆಗೋ ರಿಯಾಕ್ಷನ್ ಈ ರಿಯಾಕ್ಷನ್ ಲಾಸ್ಟ್ ಸೆಷನಲ್ಲಿ ನಾವು ನೋಡಿದ್ದೀವಿ ವಿಟಮಿನ್ ಬಿ ಅಲ್ಲಿನೂ ಈ ರಿಯಾಕ್ಷನ್ ಬರ್ತದೆ ಸೊ ಇದಕ್ಕೇನು ಇದಕ್ಕೆ ಮೀಥಾಲ್ ಟೆಟ್ರಾ ಹೈಡ್ರೋಫೋಲೇಟೂ ಇರಬೇಕು ವಿಟಮಿನ್ ಬಿ ಟ್ವೆಲ್ಲೂ ಇರಬೇಕು ಎರಡೂ ಬೇಕು ಈ ರಿಯಾಕ್ಷನ್ಗೆ ಇಲ್ಲನ ಡಿ ಎನ್ ಎ ಸಿಂಥಸಿಸ್ ಅಫೆಕ್ಟ್ ಆಗ್ತಿದೆ ವಿಟಮಿನ್ ಬಿ ಟ್ವೆಲ್ ಏನು ಮಾಡ್ತಿದೆ ಇಟ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಮೀಟೈಲ್ ಟೆಟ್ರಾ ಹೈಡ್ರೋಫೋಲೇಟ್ ಸೊ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯೆಂಟ್ ಆಯ್ತನ ಮೀಥಾ ಮೀಥೈಲ್ ಟೆಟ್ರಾ ಹೈಡ್ರೋಫೋಲೇಟ್ ಪ್ರೊಡ್ಯೂಸ್ ಆಗೋದಿಲ್ಲ ಆವಾಗ ನ್ಯಾಚುರಲಿ ಈ ರಿಯಾಕ್ಷನ್ ಅಫೆಕ್ಟ್ ಆಗ್ತಿದೆ ಸೊ ಇದಕ್ಕೆ ನಾವು ಫೋಲೇಟ್ ಟ್ರ್ಯಾಪ್ ಹೈಪೋಥಸಿಸ್ ಅಂತೀವಿ